ಹಾಯ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾವು ಸೀರೆಯನ್ನು ಹಾಫ್ ಸಾರಿ ಥರ ಹೇಗೆ ಉಡೋದು ಅಂತ ನೋಡೋಣ. ಇದು ದೊಡ್ಡವ್ರು ಬೇಕಿದ್ರೂ ಉಡ್ಬೋದು, ಅಥವಾ ಮಕ್ಕಳಿಗೆ ಬೇಕಿದ್ರೂ ನಾವು ನಮ್ಮದು ಸೀರೆಯಲ್ಲೇ ಹಾಫ್ ಸಾರಿ ಥರ ಉಡಿಸ್ಬೋದು. ಅದನ್ನು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತೇನೆ. ಮೊದಲಿಗೆ ಒಂದು ಈ ಥರ ಸ್ಕರ್ಟ್ ಹಾಕ್ಕೊಬೇಕು ಒಳಗಡೆ. ಯಾವುದಾದ್ರೂ ಅಗಲಕ್ಕೆ ನಿಲ್ಲೋ ಸ್ಕರ್ಟ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣ್ತದೆ. ನಾನಿವಾಗ ಸೀರೆನ ಸೆರ್ಗನ್ನ ಮೊದಲೇ ಪ್ಲೀಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದು ಮತ್ತೆ ಕಷ್ಟ ಆಗ್ತದಲ್ಲ ಹಾಗಾಗಿ. ಇವಾಗ ನೆಕ್ಸ್ಟ್ ನಾವು ನಮಗೆ ದೊಡ್ಡವರಿಗೆ ಆದರೆ ಸೀರೆ ಎಷ್ಟು ಹೈಟ್ ಇದೆ ಅಷ್ಟೇ ಉಡ್ಬೋದು, ಆದರೆ ಮಕ್ಕಳಿಗೆ ಮೇಲೆ ನಾವು ಮಡಚಬೇಕಾಗ್ತದೆ, ಇಲ್ಲಂತಂದರೆ ತುಂಬ ಉದ್ದ ಆಗ್ತದಲ್ಲ. ಹಾಗಾಗಿ ಮೇಲೆ ಮಡಚಿಕೊಂಡು ಈ ಥರ ಸಿಕ್ಕಿಸ್ತಾ ಇದ್ದೇನೆ ನೋಡಿ. ಈ ಥರ ಒಂದು ಸಲ ನೀವು ಸಿಕ್ಕಿಸಿದ ನಂತರ ಅದೇ ಮೆಜರಲ್ಲಿ ನೀವು ಒಂದೊಂದೇ ಪ್ಲೀಟ್ಸ್ ಥರ ಈ ಥರ ಮಡಿಸ್ತಾ ಹೋಗಬೇಕು. ಸೇಮ್ ಗ್ಯಾಪ್ ಇಡಬೇಕು, ಆವಾಗ ನೆರಿಗೆ ಒಂದೇ ಥರ ಕಾಣ್ತದೆ. ಈ ಥರ ನಾವು ಒಂದೇ ಥರ ನೆರಿಗೆ ಇಟ್ಕೊಂಡು ಹಾಕ್ಕೊತಾ ಬರಬೇಕು, ಸಿಕ್ಕಿಸ್ಕೊಂಡು ಬರಬೇಕು. ಈ ಥರ ಸುತ್ತ ಅಂದರೆ ಸ್ಕರ್ಟ್ ಸುತ್ತ ಈ ಥರ ನೆರಿಗೆ ಇಟ್ಕೋತಾ ಬರಬೇಕು ಪೂರ್ತಿ. ಈ ಥರ ನೋಡಿ ನಾನು ಸಿಕ್ಕಿಸ್ತಾ ಇದ್ದೇನೆ. ಮಕ್ಕಳಿಗೆ ಆದ ಕಾರಣ ಒಂಚೂರು ಮಡಚ್ಕೊಬೇಕು ಮೇಲೆ. ಈ ಥರ ಹಿಂದೆ ಕೂಡ ಅದೇ ಥರ ನೆರಿಗೆ ಹಿಡಿಬೇಕು. ಇದು ಸುತ್ತ ನಾವು ಟಕ್ ಮಾಡಿ ಆದ ನಂತರ ಇದು ಇದು ನಾವು ಸಾರಿಯಿಂದ ಸ್ಕರ್ಟ್ ಹೊಲಿಸ್ತೇವಲ್ಲ ಅದೇ ಥರ ಕಾಣ್ತದೆ. ಈ ಥರ ಮಾಡೋದ್ರಿಂದ ಸ್ಕರ್ಟ್ ಹೊಲಿಸಿದ್ರೆ ಮತ್ತು ಅದು ಯಾವಾಗಲೂ ಹಾಕೋಕ್ಕಾಗಲ್ಲ. ಅದೇ ಈ ಥರ ಮಾಡಿದರೆ ನಾವು ಸ್ಕರ್ಟ್ ಥರನೂ ಯೂಸ್ ಮಾಡ್ಕೊಬೋದು, ಅಥವಾ ನಾರ್ಮಲ್ ಸೀರೆ ಥರನೂ ನಮಗೆ ಬೇಕಾದವಾಗ ಉಟ್ಕೊಬೋದು. ಈ ಥರ ನಾನು ಪೂರ್ತಿ ಇದೇ ಥರ ಸಿಕ್ಕಿಸ್ತಾ ಇದ್ದೇನೆ. ಇದೆಲ್ಲ ಕಂಪ್ಲೀಟ್ ಆದ ನಂತರ ನೀವು ಒಂದ್ಸಲ ನೋಡ್ಕೊಂಬಿಡಿ ಹೇಗೆ ಕೆಳಗಡೆ ಎಲ್ಲ ಎಳ್ಕೊಂಡು ಅದನ್ನು ಸರಿಯಾಗಿ ಮಡಚ್ಕೊಂಬಿಡಿ. ಇವಾಗ ನೋಡಿ ಈ ಥರ ಪೂರ್ತಿ ನಾನು ಇದೇ ಥರ ನೆರಿಗೆ ಇಟ್ಕೊಂಬಿಟ್ಟೆ. ನೆಕ್ಸ್ಟ್ ಇವಾಗ ನಾವೇನು ಮಾಡಬೇಕಂತಂದರೆ, ನಾವು ಸೆರಗು ಇಟ್ಕೊಂಡು ಪಿನ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಸೆರಗು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಪಿನ್ ಹಾಕ್ಕೊಂಬಿಡಬೇಕು. ಒಂದು ಸ್ವಲ್ಪ ಹಿಂದ್ಗಡೆಗೆ ಒಂದು ಪಿನ್ನು, ಆಮೇಲೆ ಒಂಚೂರು ಮುಂದೆ ಒಂದು ಪಿನ್, ಎರಡು ಪಿನ್ ಹಾಕ್ಕೊಂಡ್ರೆ ಸಾಕು. ಈ ಥರ ನೋಡಿ ಪಿನ್ ಮಾಡಿ ಆದ ನಂತರ ಇವಾಗ ನೋಡಿ ಇಷ್ಟು ಉದ್ದ ಉಳಿದಿದೆ, ಆಲ್ಮೋಸ್ಟ್ ಇಷ್ಟು ಉದ್ದನೇ ಉಳಿಬೇಕು. ಇವಾಗ ಇದನ್ನು ಈ ಥರ ನೋಡಿ, ಇದು ಈ ಥರ ತಂದು ನಾವು ಶಾಲ್ ಎಲ್ಲ ಹೇಗೆ ಸಿಕ್ಕಿಸ್ತೇವೆ ಹಾಫ್ ಸಾರಿದ್ದು ಆ ಥರ ತಂದು ಸಿಕ್ಕಿಸ್ಬೇಕು. ಈ ಥರ ನೋಡಿ ಇವಾಗ ಆಯಿತು, ಇಷ್ಟೇ, ಏನು ಕಷ್ಟ ಇಲ್ಲ, ಬೇಗ ಆಗೋಗ್ಬಿಡ್ತದೆ, ಈಸಿಯಲ್ಲಿ ತುಂಬ ಹೊತ್ತು ಹಿಡಿಯಲ್ಲ. ಸೀರೆ ಉಡೋ ಟೈಮಲ್ಲಿ ಇದನ್ನು ಮಾಡಿ ಆಗ್ಬಿಡ್ತದೆ ನೋಡಿ. ಇವಾಗ ರೆಡಿ. ಈ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೆ, ಹಾಗೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರದ್ದೆಲ್ಲ ಫಂಕ್ಷನ್ಸ್ಗಳಿಗೆ ಅಥವಾ ಏನಾದರೂ ಫ್ಯಾನ್ಸಿ ಡ್ರೆಸ್ ಇರುವಾಗೆಲ್ಲ ಈ ಥರ ಬೇಗನೆ ನಾವು ಅದೇ ಥರದ ಹಾಫ್ ಸಾರಿ ಹೊಲಿಸ್ಬೇಕಂತ ಹೇಳಿದರೆ ಕಷ್ಟ ಅಲ್ವಾ, ಅರ್ಜೆಂಟಲ್ಲಿ ಆಗಲ್ಲ ಆ ಥರ. ಹಾಗಾಗಿ ಈ ಥರ ಸೀರೆಯಿಂದನೇ ಮಾಡಿಕೊಂಡು ಉಟ್ಕೊಬೋದು ನೋಡಿ. ಹೇಗಾಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿ. ಥ್ಯಾಂಕ್ ಯು.